ಜೊತೆ ಮಾತನಾಡುವುದಕ್ಕೆ ಎಕ್ಸ್ ಎಂ ಎಲ್ ಎ ಆಗಿರುವಂತಹ ಮೋಟಮ್ಮ ಅವರಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಏನು ಹೇಳ್ತೀರಿ, ಧ್ರುವ ನಾರಾಯಣ್ ಅವರನ್ನ ಕಳೆದುಕೊಂಡಿದ್ದೀವಿ ಇವಾಗ, ಅವ್ರ ಜೊತೆಗೆ ಒಡನಾಟ ಹೇಗಿತ್ತು, ಯಾವ ವಿಚಾರಗಳ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ರಿ, ಏನು ಹೇಳ್ತೀರಿ? ಅವ್ರ ಬಗ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ, ತುಂಬಾ ಬೇಜಾರಾಗಿದೆ. ಅದೊಂದು ನಿಜವಾಗ್ಲು ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು ದೊಡ್ಡ ಆಘಾತ ಆದಂಗಾಗಿದೆ ಮನಸ್ಸಿಗೆ. ಅವರು ತುಂಬಾ ಒಂಥರ ನನ್ನ ಸ್ವಂತ ಒಡ ಹುಟ್ಟಿದ ಹಾಗೆ ನಡ್ಕೊಳ್ತಾ ಇದ್ರು. ಇದೆಲ್ಲ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಬಂದಾಗ ಯಾವಾಗ್ಲೂ ನನಗೆ ಧೈರ್ಯವಾಗಿರಿ, ಬಂದಂತ ಸಂದರ್ಭವನ್ನ ನಾವು ಅನುಭವಿಸ್ಬೇಕಾಗತ್ತೆ, ಅದಕ್ಕೋಸ್ಕರ ಒಳ್ಳೆಯ ದಿನಕ್ಕೋಸ್ಕರ ಕಾಯ್ಬೇಕಾಗತ್ತೆ, ಯೋಚನೆ ಮಾಡಬೇಡಿ ಅಂತ ನಂಗೆ ಯಾವಾಗ್ಲೂ ಸಮಾಧಾನ ಹೇಳೋರು. ಆಮೇಲೆ ಈ ಟಿಕೆಟ್ ಹಂಚಿಕೆ ವಿಷಯ ಇಲ್ಲಿ ಇದೆಲ್ಲ ಬಂದಾಗ ನಾವೆಲ್ಲ ಇದ್ದೀವಿ ಯಾಕೆ ಯೋಚನೆ ಮಾಡ್ತೀರಾ ಅಂತ ಹೇಳಿ ಸಮಾಧಾನ ಹೇಳೋರು. ಒಂಥರ ತುಂಬಾ ದೊಡ್ಡ ವ್ಯಕ್ತಿತ್ವ ಅವ್ರದ್ದು, ಒಂದು ಸಮಾಧಾನಕರವಾದ ಇದು, ಒಂದು ಹಮ್ಮಿನ ಮಾತಿರ್ಲಿಲ್ಲ, ಎಲ್ಲರನ್ನು ಒಂದು ಸಂತೈಸೋ ಭಾವನೆ ಸಂತೈಸೋ ಮಾತನಾಡ್ತಾ ಇದ್ರು. ನಮ್ಮ ನಾಯಕರುಗಳಲ್ಲಿ ಅವರು ಪರಮೇಶ್ ಅವರು ನನಗೆ ತುಂಬಾ ಒಂಥರ ಸ್ವಂತ ಅಣ್ಣ ತಮ್ಮಂದಿರು ಇದ್ದಂಗೆ, ಯಾವಾಗ್ಲೂ ಒಂದ್ ತಿಳುವಳಿಕೆ ಹೇಳೋದಾಗ್ಲಿ, ಒಂದ್ ಸಮಾಧಾನ ಹೇಳೋದಾಗ್ಲಿ, ಅಪ್ರಿಸಿಯೇಷನ್ ಕೊಡೋದಾಗ್ಲಿ, ತುಂಬಾ ಒಳ್ಳೆ ಮಾತುಗಳನ್ನ ಆಡ್ತಾ ಇದ್ರು. ಇಲ್ಲಿ ಏನೇ ಇಲ್ಲಿ ರಾಜಕೀಯ ಭಿನ್ನಾಭಿಪ್ರಾಯ ಇದ್ರು ನಮಗೂ ಎಲ್ಲ ಅಷ್ಟೇ ಭಿನ್ನಾಭಿಪ್ರಾಯ ಇದೆ, ಅದನ್ನ ತೀರಾ ಮನ್ಸಿಗೆ ಹಚ್ಕೊಳ್ಬೇಡಿ. ನೀವ್ ಕೆಲ್ಸ ಮಾಡಿ ಒಳ್ಳೆ ಟೈಮ್ ಬರ್ತದೆ, ನಮ್ಮ ಪಕ್ಷಕ್ಕೆ ಈ ಸಾರಿ ಒಳ್ಳೆ ಅವಕಾಶ ಇದೆ, ಅದ್ ನಾವೆಲ್ಲ ಸೇರಿ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತ ಹೇಳಿ ಬಹಳ ಹೇಳ್ತಿದ್ರು. ಇಲ್ಲಿ ಚಿಕ್ಕಮಗಳೂರು ತುಂಬಾ ಸಾರಿ ಬಂದಿದ್ದಾರೆ, ಎಲ್ಲರಿಗೂ ಯಾರಿಗೂ ಹರ್ಟ್ ಆಗೋ ರೀತಿ ನಡ್ಕೊಂಡೇ ಇಲ್ಲ, ತುಂಬಾ ದೊಡ್ಡತನ ಅವ್ರು. ಎಂತ ಆಗಿದ್ದಾಗ್ಲೂ ನಾನಲ್ಲಿ ಸಿಡಬ್ಲ್ಯೂಸಿ ಮೆಂಬರ್ ಮತ್ತೆ ಮಂತ್ರಿ ಆಗಿ ಹೋದಾಗ ಅವ್ರ ಮನೆಗೆ ಹೋಗ್ತಿದ್ದೆ, ಯಾವಾಗ್ಲೂ ತಿಂಡಿ ಊಟಕ್ಕೆ ಕರಿತಿದ್ರು ಅಲ್ಲಿ, ಇದ್ರಲ್ಲಿ ಸೌತ್ ಅವನಿಯಲ್ಲಿ ಅವ್ರ ಮನೆ ಇತ್ತು. ಒಂಥರ ತೊಂದ ಒಡ ಹುಟ್ಟಿದ ಹಣ್ಣನ್ನ ಹಾಗೆ ನಡ್ಕೊಂಡಿದ್ದಾರೆ. ಇದು ನಮ್ಗೆಲ್ಲ ಒಂಥರ ತುಂಬಲಾರದ ನಷ್ಟ, ಜನಾಂಗಕ್ಕೂ ತುಂಬಲಾರದ ನಷ್ಟ, ಪಕ್ಷಕ್ಕೂ ತುಂಬಲಾರದ ನಷ್ಟ. ನಿಜ ನಿಜ ನಿಜ. ಎಲ್ಲ ಭರಿಸುವ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾನು ಎಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅವರ ಆತ್ಮಕ್ಕೆ ಶಾಂತಿ ಕೋರ್ತೀನಿ. ನಾನೀಗ ಹೊರಡ್ತಾ ಇದ್ದೀನಮ್ಮ. ಓಕೆ, ಮೈಸೂರಿಗೆ ಹೊರಡ್ತಾ ಇದ್ರಿ. ಯಾವಾಗ ನೀವು ಕೊನೆಯದಾಗಿ ಭೇಟಿ ಆಗಿದ್ರಿ, ಕೊನೆಯದಾಗಿ ಯಾವ ವಿಚಾರದ ಬಗ್ಗೆ ಮಾತನಾಡಿದ್ರಿ? ಈಗಾಗಲೇ ಟಿಕೆಟ್ ಹಂಚಿಕೆ ಆಗಿರ್ಬೋದು, ಪ್ರಜಾಧ್ವನಿ ಯಾತ್ರೆ ಕೂಡ ನಡೀತಾ ಇದೆ. ನಾನು ಬೆಂಗಳೂರಿನಲ್ಲಿ ಸಿಕ್ಕಿದ್ರು, ಓಕೆ, ಸ್ಕ್ರೀನಿಂಗ್ ಕಮಿಟಿ ಅಥವಾ ಸೆಲೆಕ್ಷನ್ ಕಮಿಟಿ ಆದ್ಮೇಲೆ ಯೋಚನೆ ಮಾಡಬೇಡಿ, ನಮ್ಮ ಜನಾಂಗದ ಅಭ್ಯರ್ಥಿಗಳ ಆಯ್ಕೆಗೆ ನಾನು ಪರಮೇಶ್ ಅವರೆಲ್ಲ ಇದ್ದೀವಿ, ಪರಮೇಶ್ ಅವರ ಅಧ್ಯಕ್ಷರು, ನಿಮ್ಮ ಮಗಳ ವಿಷಯದಲ್ಲೂ ಕೂಡ ನಾವು ಒಂದೇ ತೀರ್ಮಾನ ನಮ್ದು, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳಿ ನನಗೆ ಧೈರ್ಯ ಹೇಳಿದ್ರು ಅವರು. ಓಕೆ, ನಂತರ ನಾನು ಈಗ ಸದ್ಯಕ್ಕೆ ಅವ್ರನ್ನ ಭೇಟಿ ಮಾಡಿರ್ಲಿಲ್ಲ, ಯಾಕೆಂದ್ರೆ ನಾವು ಊರಲ್ಲೇ ಇಲ್ಲಿ ಓಡಾಡ್ತಾ ಇದ್ನಲ್ಲ, ಹಾಗಾಗಿ ಸದ್ಯಕ್ಕೆ ಅವ್ರನ್ನ ಭೇಟಿ ಮಾಡಿರ್ಲಿಲ್ಲ. ಮತ್ತೆ ಇಲ್ಲಿ ಇದಕ್ ಬಂದಿದ್ರು ಮೊನ್ನೆ, ಬಸ್ ಯಾತ್ರೆ ಪ್ರಜಾಧ್ವನಿ ಬಸ್ ಹಾಸನ ಡಿಸ್ಟ್ರಿಕ್ಟ್ ಬಂದಿತ್ತಲ್ಲ, ಆಗ ಸಕಲೇಶ್ಪುರ ಮತ್ತು ಇದಕ್ ಬಂದಾಗ ಸಿಕ್ಕಿದ್ರು. ಹೇಗಿದ್ರೆ, ಹೇಗ್ ನಡೀತಾ ಇದ್ದೀರಾ, ಎಲ್ಲ ಇಂಟೆನ್ಸಿವ್ ಆಗಿ ಓಡಾಡ್ಬೇಕು ಮಗಳ ಗೆಲುವಿಗೆ ಅಂತ ಹೇಳಿ ಹೇಳ್ಬಿಟ್ಟು ಹೋದ್ರು ಅವರು. ಮತ್ತೆ ಮರುದಿನ ನಾನು ಬೇಲೂರ್ಗೆ ಹೋಗ್ಲಿಲ್ಲ, ಆಲೂರು ಸಕಲೇಶ್ಪುರ ಎರಡ್ ಕಡೆ ಹೋಗಿದ್ದೆ, ಸಿಕ್ಕಿದ್ರು. ಓಕೆ, ಥ್ಯಾಂಕ್ ಯು ಮೋಟಮ್ಮ ಅವರೇ ನಮ್ಮ ಜೊತೆ ಒಪಿನಿಯನ್ ಶೇರ್ ಮಾಡ್ಕೊಂಡಿದ್ದಕ್ಕೆ. ಈಗ